ನಾವು ಹಿಂದಿನ ವಿಡಿಯೋದಲ್ಲಿ ಗೂಗಲ್ ಫಾರ್ಮ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು ಅಂತ ಮಾತಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ನಾನಿಲ್ಲಿ ಗೂಗಲ್ ಫಾರ್ಮನ್ನು ಒಂದು ಬ್ಲ್ಯಾಂಕ್ ಆಗಿರುವಂತಹ ಗೂಗಲ್ ಫಾರ್ಮನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹಿಂದೆ ಹೇಳಿದಂತೆ ನೀವು ಗೂಗಲ್ ವೆಬ್ಸೈಟ್ಗೆ ಹೋಗಬೇಕು. ಹೋಗಿ ಅಲ್ಲಿ ಇಲ್ಲಿ ಪರ್ಸ್ನಲ್ ಅಂತ ಇದೆ, ಆ ಪರ್ಸ್ನಲ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗತ್ತೆ. ನಾವು ಇಲ್ಲಿ ಬರುವಂತಹ ಟೆಂಪ್ಲೇಟ್ ಗ್ಯಾಲರಿ ಯಾವ್ಯಾವ ತರ ಇದೆ ಅಂತ ನೋಡಿದ್ವಿ. ಸ್ಯಾಂಪಲ್ ಆಗಿರುವಂತಹ ಟೆಂಪ್ಲೇಟ್ ಗ್ಯಾಲರಿಗಳನ್ನ ಇಲ್ಲಿ ನಾನೀಗ ಬ್ಲ್ಯಾಂಕ್ ಆಗಿರುವಂತಹ ಅಂದ್ರೆ ಖಾಲಿಯಾಗಿರುವಂತಹ ಒಂದು ಗೂಗಲ್ ಫಾರ್ಮ್ ಅನ್ನ ಓಪನ್ ಮಾಡಿದೆ. ಇಲ್ಲಿರುವಂತಹ ಒಂದೊಂದೇ ಐಕಾನ್ಗಳನ್ನ ನಾವು ನೋಡ್ತಾ ಹೋಗೋಣಂತೆ. ಮೊದಲೇದಾಗಿ ಇಲ್ಲಿ ಇದರ ಅನ್ಟೈಟಲ್ಡ್ ಫಾರ್ಮ್ ಅಂತ ಇದೆ, ಅಂದ್ರೆ ಇದಕ್ಕೆ ಶೀರ್ಷಿಕೆ ಏನೂ ಇಲ್ಲ. ನೀವು ಯಾವ ವಿಷಯದ ಬಗ್ಗೆ ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಿರೋ ಆ ವಿಷಯದ ಶೀರ್ಷಿಕೆಯನ್ನು ನೀವಿಲ್ಲಿ ಕೊಡಬಹುದು. ಅಂದರೆ ನಾವೀಗ ಬಹಳಷ್ಟು ಆನ್ಲೈನ್ ಸೆಮಿನಾರ್ಗಳು ವೆಬಿನಾರ್ಗಳು ನಡೀತಾ ಇದೆ. ನಾವು ಆ ಸೆಮಿನಾರ್ಗಳ ನಂತರ ರಿಜಿಸ್ಟ್ರೇಷನ್ ಸಲುವಾಗಿ ಕೂಡ ಗೂಗಲ್ ಫಾರ್ಮನ್ನು ಮಾಡ್ತೇವೆ. ಆಮೇಲೆ ಫೀಡ್ಬ್ಯಾಕ್ ಕೂಡ ಗೂಗಲ್ ಫಾರ್ಮ್ ಮುಖಾಂತರ ಮಾಡ್ತೇವೆ. ಅಲ್ಲಿ ನೀವು ಈಗ ನಾನು ಒಂದು ಸೆಮಿನಾರ್ನ ಫೀಡ್ಬ್ಯಾಕ್ ಅನ್ನೋ ಫಾರ್ಮನ್ನು ಇಲ್ಲಿ ಮಾಡೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಸೆಮಿನಾರ್ ಅಂತ ನಾನು ಇದರ ಟೈಟಲ್ ಕೊಡ್ತಾ ಇದ್ದೀನಿ. ನೀವು ಫಾರ್ಮ್ ಡಿಸ್ಕ್ರಿಪ್ಷನ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಡಬಹುದು. ಈ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಡುವಾಗ ನಾನಿಲ್ಲಿ ಸೆಮಿನಾರ್ ಟಾಪಿಕ್ ಏನು ಅಂತ ಟೈಪ್ ಮಾಡ್ತಾ ಇದ್ದೇನೆ. ಕ್ರಿಟಿಸಿಸಮ್ ಅಂತ ಟೈಪ್ ಮಾಡಿದೆ. ಇಲ್ಲಿ ಐಕನ್ಗಳಿದೆ. ಇಲ್ಲಿ ಮೊದಲೇದಾಗಿ ಪ್ಲಸ್ ಆ್ಯಡ್ ಕ್ವೆಶನ್ ಅಂತ ಇದೆ. ಆಮೇಲೆ ಎರಡನೇದಾಗಿ ಇಂಪೋರ್ಟ್ ಕ್ವೆಶನ್ ಅಂತ ಇದೆ. ಮೂರನೇದು ಆ್ಯಡ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ಆ್ಯಡ್ ಇಮೇಜ್ ಅಂತ ಇದೆ. ಇಲ್ಲಿ ಆ್ಯಡ್ ವಿಡಿಯೋ ಅಂತ ಇದೆ. ಇದು ಆ್ಯಡ್ ಸೆಕ್ಷನ್ ಅಂತ ಇದೆ. ಇಲ್ಲಿ ಒಂದೊಂದಾಗಿ ಇವುಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬಹುದು ಅಂತ ನಾನಿಲ್ಲಿ ತೋರಿಸ್ತೇನೆ. ಇಲ್ಲಿ ಪ್ಲಸ್ ಅಂತ ಇದ್ದದ್ದು ಆ್ಯಡ್ ಕ್ವೆಶನ್, ಅಂದರೆ ನೀವು ಕ್ವೆಶನ್ನ ಪ್ರಶ್ನೆಯನ್ನು ಅಲ್ಲಿ ಸೇರಿಸಬೇಕು ಅಂತಂದರೆ ಇದನ್ನು ನೀವು ಕ್ಲಿಕ್ ಮಾಡಬೇಕು. ನಾನೀಗ ಇಲ್ಲಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕ್ವೆಶನ್ ಬಂತು. ಈ ಕ್ವೆಶನನ್ನು ನಾನಿಲ್ಲಿ ಅಂದರೆ ನಾನೀಗ ಸೆಮಿನಾರ್ದನ್ನು ಫೀಡ್ಬ್ಯಾಕ್ ಫಾರ್ಮನ್ನು ಮಾಡ್ತಾ ಇದ್ದೇನೆ. ಆ ಫೀಡ್ಬ್ಯಾಕ್ ಫಾರ್ಮ್ ಮಾಡಿದಾಗ ಇಲ್ಲಿ ಟೈಟಲನ್ನು ನಾನು ಚೇಂಜ್ ಮಾಡೋಕ್ಕೆ ಫೀಡ್ಬ್ಯಾಕ್ ಫಾರ್ಮ್ ಅಂತ ಇಲ್ಲಿ ಮಾಡ್ತೇನೆ. ಮೊದಲೇದಾಗಿ ಇಲ್ಲಿ ಒಂದು ಕ್ವೆಶನ್ ಅಂತ ಬಂದಿದೆ. ಈ ಕ್ವೆಶನ್ ಅನ್ನ ನಾನು ಇಲ್ಲಿ ಫೀಡ್ಬ್ಯಾಕ್ ಫಾರ್ಮ್ಗೆ ಬಂದಾಗ ನಾನು ಪ್ರಿಫಿಕ್ಸ್ ಅಂತ ಹಾಕ್ತೇನೆ. ಪ್ರಿಫಿಕ್ಸ್ ಅಂತ ಹಾಕಿದ್ರೆ ಇಲ್ಲಿ ಹೆಸರಿಗಿಂತ ಮುಂಚೆ ಒಂದು ಬರುವಂತಹ ಒಂದು ನಾವೇನು ಡೆಸಿಗ್ನೇಷನ್ ಅಂತ ಹೇಳ್ತೇವೆ ಆ ರೀತಿಯಾಗಿ. ಹಾಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ನಾ ಇಲ್ಲಿ ಚೂಸ್ ಮಾಡಿದ್ದಿದೆ ಆಲ್ರೆಡಿ, ಅದನ್ನೇ ಇಟ್ಕೊಳ್ತಾ ಇದ್ದೀನಿ. ಈ ಮಲ್ಟಿಪಲ್ ಚಾಯ್ಸ್ ಅಂತ ಇಟ್ಕೊಂಡ್ರೆ ಇಲ್ಲಿ ನಾವು ನಾಲ್ಕು ಆಯ್ಕೆಗಳನ್ನ ಅಂದ್ರೆ ಬಹು ಆಯ್ಕೆ, ಮಲ್ಟಿಪಲ್ ಚಾಯ್ಸ್ ಅಂತಂದ್ರೆ ಬಹು ಆಯ್ಕೆ ಅಂತ, ನಾಲ್ಕು ಅಥವಾ ಹೆಚ್ಚು ಆಯ್ಕೆಗಳನ್ನ ನೀವು ಇಲ್ಲಿ ಮಾಡಬಹುದು. ಆಪ್ಷನ್ ಒನ್ ಅಂತ ಇದೆ. ನಾನಿಲ್ಲಿ ಡಾಕ್ಟರ್ ಅಂತ ಹಾಕ್ತೇನೆ. ಓಕೆ, ನಂತರ ಇಲ್ಲಿ ಮತ್ತೆ ನಿಮಗೆ ಮತ್ತೊಂದು ಆಪ್ಷನ್ ಅನ್ನ ಆ್ಯಡ್ ಮಾಡ್ಕೋಬಹುದು. ಆ್ಯಡ್ ಮಾಡಿಕೊಂಡು ನೀವು ಈಗ ಮಿಸ್ಟರ್ ಅಂತ ಹಾಕಬಹುದು. ಮತ್ತೊಂದು ಆಯ್ಕೆಯನ್ನ ಮಾಡಿಕೊಂಡು ಮಿಸ್ಸೆಸ್ ಅಂತ ಕೂಡ
ಹಾಕಬಹುದು. ಈ ರೀತಿಯಾಗಿ ಇಲ್ಲಿ ನಾವು ಆ್ಯಡ್ ಅದರ್ ಅಂತ ಇದೆ, ಇವೆಲ್ಲವುಗಳನ್ನು ಬಿಟ್ಟು ಬೇರೆದೊಂದು ನಿಮಗೆ ಹಾಕಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ನಾವು ಒಂದು ಏನು ಆಯ್ಕೆಯನ್ನ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಯಾಗಿ ಇಲ್ಲಿ ನಾವು ಇದನ್ನ ನೋಡಿದ್ವು. ಈಗ ನನಗೆ ಮತ್ತೊಂದು ಪ್ರಶ್ನೆಯನ್ನ ಆ್ಯಡ್ ಕ್ವೆಶನ್ ಅಂತ ಇದೆಲ್ಲ, ಮತ್ತೊಮ್ಮೆ ಈ ಒಂದು ಪ್ಲಸ್ ಚಿಹ್ನೆ ಇದೆ, ಅಧಿಕ ಚಿಹ್ನೆ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು ಕ್ವೆಶನ್ ಆಗಿರುವಂತ ಫೀಲ್ಡ್ ಓಪನ್ ಆಯಿತು. ಈಗ ನನಗೆ ನಾನು ನೇಮ್ ಅಂತ ಹಾಕ್ತೇನೆ. ನೇಮ್ ಅಂತ ಹಾಕಿದಾಗ ಇಲ್ಲಿ ನನಗೆ ಬಹು ಆಯ್ಕೆ ಕೊಡೋಕೆ ಅವಕಾಶ ಇಲ್ಲ, ಹಾಗಾಗಿ ಇದು ತನ್ನಿಂದ ತಾನೇನೆ ಶಾರ್ಟ್ ಆನ್ಸರ್ ಆಗಿ ಬದಲಾಗಿರೋದನ್ನ ನೋಡಬಹುದು. ಇಲ್ಲಿ ನಾವು ಇದಕ್ಕೆ ಇಲ್ಲೊಂದು ರಿಕ್ವೈರ್ಡ್ ಅಂತ ಇದೆ, ರಿಕ್ವೈರ್ಡ್ ನೇಮ್ ನಮಗೆ ತುಂಬಾ ಅವಶ್ಯಕವಾಗಿರುವಂಥದ್ದು, ಹಾಗಾಗಿ ಈ ಫೀಲ್ಡ್ ಅನ್ನ ಅವರು ಕಡ್ಡಾಯವಾಗಿ ತುಂಬಬೇಕು, ಅವಾಗ ನಾನು ಇದನ್ನ ಆನ್ ಮಾಡಬಹುದು. ಅಂದ್ರೆ ಇಲ್ಲಿ ನಾನು ಆನ್ ಮಾಡಿದ್ರೆ ಇದು ನೀವು ಪ್ರಿವ್ಯೂನಲ್ಲಿ ನೋಡಿದಾಗ ಇಲ್ಲಿ ಒಂದು ಕೆಂಪು ಬಣ್ಣದಲ್ಲಿ ಒಂದು ನಕ್ಷತ್ರದ ಚಿಹ್ನೆ ಬರೋದು ಕಾಣಿಸ್ತದೆ. ಹೀಗೆ ಮತ್ತೊಂದು ಕ್ವಶನ್ ಅನ್ನ ನಾನು ಇಲ್ಲಿ ಆಯ್ಕೆ ಮಾಡ್ತೇನೆ. ಇಲ್ಲಿ ಆಯ್ಕೆ ಮಾಡಿದಾಗ ಏನಾಗತ್ತೆ, ಮತ್ತೆ ಕ್ವಶನ್ ಅಂತ ಬರ್ತದೆ. ನೀವು ಇಲ್ಲಿ ಇಮೇಲ್ ಐ ಡಿ ಅಂತ ಹಾಕಬಹುದು. ಇಮೇಲ್ ಐ ಡಿ ಅಂತ ಹಾಕಿದಾಗ ಮತ್ತೆ ಅಗೇನ್ ಇದು ಮಲ್ಟಿಪಲ್ ಚಾಯ್ಸ್ ಬರೋದಿಲ್ಲ, ತಂತಾನೇನೆ ಇಮೇಲ್ ಐ ಡಿ ಅಂತ ಬಂದಾಗ ತಂತಾನೇನೆ ಶಾರ್ಟ್ ಆನ್ಸರ್ ಆಗಿ ಬಂದಿರೋದನ್ನ ನೋಡಬಹುದು. ನಮಗೆ ಗೂಗಲ್ ಫಾರ್ಮ್ ನಲ್ಲಿ ಈ ಹಿಂದೆ ನಾನು ಹೇಳಿದ ಹಾಗೆ ಈ ರಿಕ್ವೈರ್ಡ್ ಅಂತ ಹಾಕ್ಲೇಬೇಕು, ಯಾಕಂದ್ರೆ ಗೂಗಲ್ ಫಾರ್ಮಿಗೆ ಇಮೇಲ್ ಐ ಡಿ ತುಂಬಾ ಅವಶ್ಯಕತೆ ಇರುವಂತಹದ್ದು, ಹಾಗಾಗಿ ಇದನ್ನು ನಾನು ರಿಕ್ವೈರ್ಡ್ ಅಂತ ಹಾಕ್ತಾ ಇದ್ದೇನೆ. ಇಲ್ಲಿ ಯಾರು ಕಳಿಸ್ತಾ ಇದ್ದಾರೆ, ಅವರ ಡೆಸಿಗ್ನೇಷನ್ ಏನು ಅಥವಾ ಅವರ ಪ್ರಿಫಿಕ್ಸ್ ಏನು, ಅವರ ಹೆಸರೇನು, ಅವರ ಇಮೇಲ್ ಏನು ಅಂತ ಬಂತು. ಇವಾಗ ನಾವಿಲ್ಲಿ ಒಂದು ಸೆಕ್ಷನ್ ಅಂತ ಮಾಡಿದ್ರೆ, ಅಂದ್ರೆ ಇದು ಒಂದು ಪರಿಚಯದ ಮೇಲಿನ ಭಾಗ ಪರಿಚಯದಿದೆ, ಮುಂದಿನ ಪ್ರಶ್ನೆಗಳು ನಾವು ಬೇರೆ ರೀತಿಯಾಗಿ ಕೇಳಬಹುದು ಅಂತಂದಾಗ ಇಲ್ಲಿ ನಾವು ಮತ್ತೊಂದು ಸೆಕ್ಷನ್ ಟೂ ಅಂತ ಬರ್ತದೆ. ಇಲ್ಲಿ ನಾವು ಇದನ್ನ ಆಡ್ ಸೆಕ್ಷನ್ ಅಂತ ಒಂದು ಇದೆ, ಅಂದ್ರೆ ಮತ್ತೊಂದು ಭಾಗವನ್ನ ಈ ನಮ್ಮ ಗೂಗಲ್ ಫಾರ್ಮ್ ಅನ್ನ ಎರಡು ಭಾಗವಾಗಿ ನಾವು ಮಾಡ್ತಾ ಇದ್ದೇವೆ. ಮೊದಲೇ ಭಾಗದಲ್ಲಿ ಅವರ ಒಂದು ಪರಿಚಯ ಅಂದ್ರೆ ಅವರ ಹೆಸರು, ಇಮೇಲ್ ಐ ಡಿ ಮತ್ತು ಅವರ ಪ್ರಿಫಿಕ್ಸ್ ಹೆಸರಿಗಿಂತ ಮುಂಚೆ ಇರುವಂತ ಒಂದು ಏನು ನಾವು ಆ ಡೆಸಿಗ್ನೇಷನ್ ಇರಬಹುದು ಅಥವಾ ಅವರು ಅದನ್ನ ನಾವು ನೋಡಿದ್ವಿ. ಇಲ್ಲಿ ಎರಡನೇ ಭಾಗದಲ್ಲಿ ನೀವು ಪ್ರಶ್ನೆಗಳನ್ನ ಮಾಡ್ಕೋಬಹುದು. ಇಲ್ಲಿ ಪ್ರಶ್ನೆಗಳು ಮಾಡಿದಾಗ ಇಲ್ಲಿ ಮತ್ತೆ ಬೇರೆ ಬೇರೆ ಆಗಿರುವಂತಹ ಚಿಹ್ನೆಗಳಿರುವುದನ್ನ ನೀವು ನೋಡ್ತೀರಿ. ಇಲ್ಲಿ ನೋಡಿದಾಗ ನಮಗೆ ಡುಪ್ಲಿಕೇಟ್ ಕ್ವೆಶನ್ ಅಂದ್ರೆ ಮೇಲೆ ಯಾವ ಕ್ವೆಶನ್ ಇದೆ ಅದೇ ಕ್ವೆಶನ್ ಕೂಡ ಇಲ್ಲಿ ಬರಬಹುದು. ಆಮೇಲೆ ಸೆಕ್ಷನ್ ಇರಬಹುದು, ಡಿಲೀಟ್ ಸೆಕ್ಷನ್ ಅಂತ ಇದೆ, ಮರ್ಜ್ ವಿತ್ ಅಭಾವ್ ಅಂತಂದ್ರೆ ಡುಪ್ಲಿಕೇಟ್ ಅಂತಂದ್ರೆ ಅದನ್ನೇ ನಾವು ಕಾಪಿ ಮಾಡಿ ಅಂದ್ರೆ ನಕಲ್ ಮಾಡಬಹುದು, ಮತ್ತೊಂದು ನಕಲ್ ಆಗಿರುವಂತಹ ಸೆಕ್ಷನ್ ಅದು. ಅಥವಾ ಮೂವ್ ಸೆಕ್ಷನ್, ಈ ಸೆಕ್ಷನ್ ನ ಮೇಲೆ ಕೆಳಗೆ ನಡುವೆ ನಾವು ಅದನ್ನ ಸರಿಸಬಹುದು, ಅಂದ್ರೆ ಎರಡನೇ ಭಾಗದಲ್ಲಿ ಇರೋದನ್ನ ನಾವು ಮೂರನೇ ಭಾಗವಾಗಿ ಮಾಡ್ಕೋಬಹುದು. ಡಿಲೀಟ್ ಸೆಕ್ಷನ್ ಅಂತ ಅಂದ್ರೆ ನಿಮಗೆ ಬೇಡ ಆಗಿತ್ತು ಈ ಸೆಕ್ಷನ್ ಅಂತಂದ್ರೆ ಅದನ್ನ ಡಿಲೀಟ್ ಕೂಡ ಮಾಡಬಹುದು. ಹಾಗೆ ಮರ್ಜ್ ವಿತ್ ದ ಅಭಾವ್, ನಮಗೆ ಇದು ಸೆಕ್ಷನ್ ಬೇಕಾಗಿಲ್ಲ, ನಾವಿಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ದೇವೆ ಈ ಪ್ರಶ್ನೆ ನಮ್ಮ ಮೇಲಿನ ಭಾಗದಲ್ಲಿ ಏನಿದೆ ಈ ಭಾಗದ ಜೊತೆಗೆ ನಾವು ಅದನ್ನ ಜೋಡಿಸಬಹುದು ಮರ್ಜ್ ಸೆಕ್ಷನ್ ಅಂತ ಅಂದ್ರೆ. ಇಲ್ಲಿ ಮತ್ತೆ ಇದೇ ನಾವು ಐಕನ್ಗಳು ಬರುವುದನ್ನ ನಾವು ನೋಡಬಹುದು. ಇಲ್ಲಿ ನೋಡಿದಾಗ ಈ ಅನ್ಟೈಟಲ್ಡ್ ಸೆಕ್ಷನ್ ಅಂತ ಇದಕ್ಕೆ ಬಂದಿದೆ. ನಾನಿಲ್ಲಿ ಫೀಡ್ಬ್ಯಾಕ್ ಅಂತ ಹಾಕ್ತೇನೆ, ಯಾಕಂದ್ರೆ ಇಲ್ಲಿಂದ ನಮಗೆ ಫೀಡ್ಬ್ಯಾಕ್ ಪ್ರಾರಂಭ ಆಗತ್ತೆ. ಆದಾಗ ನಾವಿಲ್ಲಿ ಎರಡನೇ ಭಾಗ ಫೀಡ್ಬ್ಯಾಕ್ ಅಂತ ಆಯ್ತು. ಮತ್ತೆ ನಾವು ಆಡ್ ಕ್ವೆಶನ್ ಅಂತ ಅಂದಾಗ ಇಲ್ಲಿ ಕ್ವೆಶನ್ ಅಂತ ಬರ್ತದೆ, ಅಂದ್ರೆ ಮತ್ತೊಂದು ಪ್ರಶ್ನೆ ಇಲ್ಲಿ ಬರ್ತದೆ. ಅಲ್ಲಿ ನೀವು ಯಾವ ರೀತಿ ಆದ್ರೂ
Which session? Did you like most? Did you ಅಂತ ನಾನಿಲ್ಲಿ ಒಂದು ಇದು ಸುಮ್ಮನೆ ಅಂದ್ರೆ ಸ್ಯಾಂಪಲ್ ಸಲುವಾಗಿ ಮಾಡಿರುವಂತದ್ದು ನಾನಿಲ್ಲಿ ಒಂದು ಅಂದ್ರೆ ಸ್ಯಾಂಪಲ್ ಸಲುವಾಗಿ ಮಾಡಿರುವಂತದ್ದು ಇಲ್ಲಿ ಆಯ್ಕೆಯನ್ನ ನೀವು ಹಾಕಬಹುದು ಅಂದ್ರೆ ಫಸ್ಟ್ ಓಕೆ ಮತ್ತೊಂದು ಆಯ್ಕೆ ಸೆಕೆಂಡ್ ಆರ್ ಥರ್ಡ್ ಈ ತರ ಇಲ್ಲಿ ನಾವು ನಾಲ್ಕು ಸೆಷನ್ ಇತ್ತು ಒಂದು ಸೆಮಿನಾರ್ ನಲ್ಲಿ ಅಂದ್ರೆ ನೀವು ನಾಲ್ಕು ಆಯ್ಕೆಗಳನ್ನ ಮಾಡ್ಕೋಬಹುದು ಇಲ್ಲಿ ನಾವು ನಮಗೆ ಎರಡು ಪ್ರಶ್ನೆ ಎರಡು ಸೆಷನ್ಗಳು ನಮಗೆ ಇಷ್ಟ ಆಗಿದ್ವು ಮೊದಲೇ ಸೆಷನ್ನು ಮತ್ತೆ ಮೂರನೇ ಸೆಷನ್ನು ಅದಕ್ಕೆ ನಾವು ಆಯ್ಕೆ ಕೊಡಬೇಕು ಇಲ್ಲಿ ನಾವು ಈ ರೀತಿಯಾಗಿ ಬರೀ ಮಲ್ಟಿಪಲ್ ಚಾಯ್ಸ್ ಅಂತಂದಾಗ ಬರೀ ಒಂದು ಮಾತ್ರ ಅಲ್ಲಿ ಆಯ್ಕೆ ಮಾಡೋಕೆ ಅವಕಾಶ ಇರ್ತದೆ ಒಂದು ಮತ್ತು ಮೂರು ಅಥವಾ ಒಂದು ಎರಡು ಅಂತ ಈ ಎರಡು ಆಯ್ಕೆಗಳನ್ನು ಮಾಡೋಕೆ ಅವಕಾಶ ಇರುವುದಿಲ್ಲ ಆವಾಗ ನಾವು ಈ ನಮಗೆ ಇಲ್ಲೊಂದು ಏನು ಚೆಕ್ ಬಾಕ್ಸಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗತ್ತೆ ಈ ತರ ಇಲ್ಲಿ ಚೌಕಗಳು ಬರುತ್ತೆ ಈ ಚೌಕಗಳು ಬಂದಾಗ ನಾವಿಲ್ಲಿ ನಮಗೆ ಮೊದಲೇ ಸೆಷನ್ ಕೂಡ ಇಷ್ಟ ಆಗಿದೆ ಆಮೇಲೆ ಎರಡನೇ ಸೆಷನ್ ಕೂಡ ಇಷ್ಟ ಆಗಿದೆ ಅಂದಾಗ ನೀವು ಎರಡನ್ನೂ ಕ್ಲಿಕ್ ಮಾಡಬಹುದು ಆ ಅವಕಾಶ ಈ ಚೆಕ್ ಬಾಕ್ಸ್ ಅನ್ನ ನಮಗೆ ಒದಗಿಸಿಕೊಡ್ತದೆ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಯಾವ ತರ ಅಂತ ನೋಡಿದ್ವಿ ಶಾರ್ಟ್ ಆನ್ಸರ್ ಯಾವ ತರ ಅಂತ ನೋಡಿದ್ವಿ ಹಾಗೇನೆ ಚೆಕ್ ಬಾಕ್ಸ್ ಯಾವ್ದಂತ ನೋಡಿದ್ವಿ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾವು ಹಾಕೋಣ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನೋಡಿದ್ವಿ ಶಾರ್ಟ್ ಆನ್ಸರ್ ಹೆಸರು ಬರೆಯುವಾಗ ನೋಡಿದ್ವಿ ಹಾಗೇನೆ ಇಲ್ಲಿ ನಾವು ಮತ್ತೊಂದನ್ನು ಕೂಡ ಮಾಡಬಹುದು ಅದು ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರಾಫ್ ಅಂತಂದಾಗ ಇಲ್ಲಿ ಕಮೆಂಟ್ಸ್ ಎನಿ ಕಮೆಂಟ್ಸ್ ನಾವು ಅಂದ್ರೆ ಈ ಫೀಡ್ಬ್ಯಾಕ್ ನಲ್ಲಿ ಯಾರು ಸೆಮಿನಾರ್ ನಲ್ಲಿ ಪಾಲ್ಗೊಂಡಿರ್ತಾರೋ ಅವರ ಕಮೆಂಟ್ಸ್ ಅಥವಾ ಸಜೆಷನ್ಸ್ ಕೂಡ ನಾವು ಇಲ್ಲಿ ಕೇಳಬಹುದು ಆ ಸಜೆಷನ್ಸ್ ಅನ್ನ ಕಮೆಂಟ್ಸ್ ಅನ್ನ ಬರೆಯೋಕೆ ಅವಕಾಶ ಒದಗಿಸೋಕೆ ಈ ಶಾರ್ಟ್ ಆನ್ಸರ್ ಕೊಟ್ಟಿಲ್ಲ ಇಲ್ಲಿ ಪ್ಯಾರಾಗ್ರಾಫ್ ಅಂತ ಚೂಸ್ ಮಾಡಿರೋದನ್ನ ನಾವು ನೋಡಬಹುದು ಸೊ ಹಾಗಾಗಿ ಇಲ್ಲಿ ನಾವು ಇದರಲ್ಲಿ ಪ್ಲಸ್ ಅಂತಂದ್ರೆ ಕ್ವಶನ್ ಅನ್ನ ಮತ್ತೊಂದು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಇದನ್ನ ನಾವು ಒತ್ತಬೇಕು ನಂತರ ಇಲ್ಲಿ ನಾನು ಕ್ವಿಜಸ್ ಮಾಡುವಾಗ ಈ ಇಂಪೋರ್ಟ್ ಕ್ವಶನ್ ಅಂತ ಅನ್ನೋದನ್ನ ಹೇಗೆ ಮಾಡೋದನ್ನು ಕೂಡ ಹೇಳ್ಕೊಡ್ತೇನೆ ಇಂಪೋರ್ಟ್ ಕ್ವಶನ್ ಅಂದ್ರೆ ಈಗ ನಿಮ್ಮ ಹತ್ರ ಆಲ್ರೆಡಿ ಒಂದು ಮಾಡಿರುವಂತಹ ಗೂಗಲ್ ಫಾರ್ಮ್ ಇದ್ರೆ ಅದರಲ್ಲಿನ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ನೀವು ಈ ಗೂಗಲ್ ಫಾರ್ಮ್ ನಲ್ಲಿ ಉಪಯೋಗ ಮಾಡ್ಕೊಳ್ಳಕ್ಕೆ ಇಚ್ಛೆ ಪಟ್ರೆ ಈ ಇಂಪೋರ್ಟ್ ಕ್ವಶನ್ ಅಲ್ಲಿಂದ ನೀವು ಆ ಕ್ವಶನ್ ಅನ್ನ ಪ್ರಶ್ನೆಯನ್ನ ಅಂದ್ರೆ ಮತ್ತೊಂದು ಗೂಗಲ್ ಫಾರ್ಮ್ ನಲ್ಲಿ ಇರುವಂತಹ ಪ್ರಶ್ನೆಯನ್ನ ಆಮದು ಕೂಡ ಮಾಡ್ಕೋಬಹುದು ಇಲ್ಲಿ ನಾವು ಇದನ್ನು ಅಂದ್ರೆ ಆಡ್ ಸೆಕ್ಷನ್ ಅಂತ ಇದೆಯಲ್ಲ ಇದನ್ನು ಕೂಡ ಹೇಗೆ ಯೂಸ್ ಮಾಡೋದನ್ನೋದನ್ನ ನಾವು ನೋಡಿದ್ವಿ ಆಮೇಲೆ ಇಲ್ಲಿ ರಿಕ್ವೈರ್ಡ್ ಅಂತ ಇದೆ ನಮಗೆ ಬಹಳಷ್ಟು ಸಾರಿ ಕಮೆಂಟ್ಸ್ ಮತ್ತು ಸಜೆಷನ್ಸ್ ಇದ್ದಾಗ ಇದು ರಿಕ್ವೈರ್ಡ್ ಫೀಲ್ಡ್ ಅಂತ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾವು ಶಾರ್ಟ್ ಆನ್ಸರ್ ಪ್ರಶ್ನೆ ಯಾವ ರೀತಿ ಮಾಡಬಹುದು ಅಂತ ನೋಡಿದ್ವಿ ಪ್ಯಾರಾಗ್ರಾಫ್ ಎಲ್ಲಿ ಕೊಡ್ಬೇಕಂತ ನೋಡಿದ್ವಿ ಮಲ್ಟಿಪಲ್ ಚಾಯ್ಸ್ ಹೇಗೆ ಅಂತ ನೋಡಿದ್ವಿ ಚೆಕ್ ಬಾಕ್ಸಸ್ ಅಂತ ನೋಡಿದ್ವಿ ಹಾಗೇನೆ ಡ್ರಾಪ್ ಡೌನ್ ನೀವು ಬೇರೆ ಕಡೆಯಿಂದ ಇರುವಂತಹ ಪ್ರಶ್ನೆಗಳನ್ನ ಇಲ್ಲಿ ತರಬಹುದು ಅನ್ನೋದಕ್ಕೆ ನಾವು ಡ್ರಾಪ್ ಡೌನ್ ಅಂತ ಹೇಳ್ಬಹುದು ಯಾವ್ದಾದ್ರು ಫೈಲ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಈ ಪ್ರಶ್ನೆ ನಲ್ಲಿ ಬೇಕಾಗಿತ್ತು ಅಂತಂದ್ರೆ ನೀವು ಕೊನೆಗೆ ಈ ಅಪ್ಲೋಡ್ ಮಾಡೋದು ಇತ್ತು ಅಂತಂದ್ರೆ ಆ ಚಾಯ್ಸ್ ಕೂಡ ಕೊಡಬಹುದು ಇಲ್ಲಿ ನಾನು ಈ ಒಂದು ಲೀನಿಯರ್ ಸ್ಕೇಲ್ ಅಂತ ಒಂದಿದೆ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಇಲ್ಲಿ ಹೇಳ್ತೇನೆ ಈ ಲೀನಿಯರ್ ಸ್ಕೇಲ್ ಇದೆಯಲ್ಲ ಈ ಲೀನಿಯರ್ ಸ್ಕೇಲ್ ನಲ್ಲಿದ್ದಾಗ
ಮತ್ತೊಂದು ಪ್ರಶ್ನೆಗೆ ಈ ಲೀನಿಯರ್ ಸ್ಕೇಲ್ ಅನ್ನ ಯೂಸ್ ಮಾಡೋಣಂತ. ಇಲ್ಲಿ ಇದು ಪ್ಯಾರಾಗ್ರಾಫ್ ಆಗಿಯೇ ಇರಲಿ. ಈ ಒಂದು ಆಡ್ ಕ್ವೆಶನ್ ಅಲ್ಲಿ ಮತ್ತೊಂದು ಕ್ವೆಶನ್ ಅನ್ನ ನಾನು ಯೂಸ್ ಮಾಡ್ತೇನೆ. ಹಾಗಾಗಿ ಓವರ್ಆಲ್ ರೇಟಿಂಗ್ ಆಫ್ ದ ಸೆಮಿನಾರ್ ಅಂತ ಇದ್ದಾಗ ನಾವು ಯಾವ ರೀತಿಯಾಗಿ ಓವರ್ಆಲ್ ರೇಟಿಂಗ್ ಅಂತಂದಾಗ ಲೀನಿಯರ್ ಸ್ಕೇಲ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ 1 to 5, 1 to 5 ಅಂತಂದಾಗ ಅಗೇನ್ ನಾನು ಇಲ್ಲಿ ಸೆಷನ್ 1 ಅಂತ ಹಾಕ್ತಾ ಇದ್ದೀನಿ. ಸೆಷನ್ 1 ಹಾಗೇನೆ ಸೆಷನ್ 2 ಈ ರೀತಿಯಾಗಿ ಯಾವ ತರ ಹಾಕೋಬಹುದು ಅಂತನ್ನ ಕೂಡ ನಾವು ನೋಡಬಹುದು. ಹೀಗೆ ಈ ಗೂಗಲ್ ಫಾರ್ಮ್ ತಯಾರಾಗತ್ತೆ. ಇಲ್ಲಿ ಗೂಗಲ್ ಫಾರ್ಮ್ ತಯಾರಾದಾಗ ನಾವು ಇದನ್ನ ಯಾವ ರೀತಿಯಾಗಿ ಕಳಿಸ್ಬೇಕು ಅಂತಂದಾಗ ಇಲ್ಲಿ ಮೇಲೆ ಯಾವ ನಾವು ಈಗ ಮಾಡ್ತಾ ಇರೋದು ಇದು ಕ್ವೆಶನ್ಸ್. ಇದು ಇಲ್ಲಿ ನಮಗೆ ಗೂಗಲ್ ಫಾರ್ಮ್ ಬಂದಾಗ ಕಸ್ಟಮೈಸ್ ಥೀಮ್ ಅಂತ, ಅಂದ್ರೆ ನಮ್ಮ ಗೂಗಲ್ ಫಾರ್ಮ್ ಕಾಣಿಸೋಕೆ ಹೇಗಿರ್ಬೇಕು ಅಂತ ಅನ್ನೋದಕ್ಕೆ ನಾವಿಲ್ಲಿ ಥೀಮ್ಗಳ ಆಪ್ಷನ್ಸ್ ಇದೆ. ನಾವು ಈಗ ನಾನು ಒಂದು ಸೆಮಿನಾರ್ಗೆ ಸಂಬಂಧಪಟ್ಟಂತಹ ಒಂದು ಥೀಮ್ ಅನ್ನ ಹುಡುಕಬಹುದು. ಇಲ್ಲಿ ಇಲ್ಲಿ ಆಲ್ರೆಡಿ ಒಂದಿಷ್ಟು ಥೀಮ್ಗಳಿದೆ. ಯಾವ್ಯಾವುದಕ್ಕೆ ವರ್ಕ್ ಸ್ಕೂಲ್ ಅಂತ ಎಲ್ಲ ಇದೆ, ಇಲ್ಲಿಸ್ಟ್ರೇಷನ್ಸ್ ಅಂತಿದೆ, ಬರ್ತ್ಡೇ ಅಂತ ಇದೆ. ಹಾಗೆ ನಿಮಗೆ ಯಾವುದು ಬೇಕೋ ಅದನ್ನ ಥೀಮ್ ಅನ್ನ ನಾವು ಚೂಸ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಏನು ಒಂದು ಸೂಕ್ತವಾಗಿರುವಂಥದ್ದು, ನಾನಿಲ್ಲಿ ಇದು ಸೆಮಿನಾರ್ ಆಗಿರೋದ್ರಿಂದ ಈ ಥೀಮ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ, ಆಯ್ಕೆ ಮಾಡ್ಕೊಡ್ತಾ ಇದ್ದೀನಿ. ಅದನ್ನೆಲ್ಲ ಇನ್ಸರ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅದು ಮೇಲ್ಗಡೆ ಈ ಒಂದು ಥೀಮ್ ಬರ್ತದೆ. ಹಾಗೇನೆ ಥೀಮ್ ಕಲರ್ ಯಾವ್ದು ಬೇಕು ನಿಮಗೆ ಅನ್ನೋದು ಕೂಡ ನೀವು ಮಾಡಬಹುದು. ಹೀಗೆ ಥೀಮ್ ಕಲರ್ ಅಥವಾ ಯಾವುದು ಒಂದು ಕಲರ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಬ್ಯಾಕ್ಗ್ರೌಂಡ್ ಕಲರ್ ಯಾವ ರೀತಿಯಾಗಿರ್ಬೇಕು, ಫಾಂಟ್ ಫಾಂಟ್ನಲ್ಲಿ ಈಗ ನಾನು ಏನ್ ಕಾಣಿಸ್ತಾ ಇದೆ ಅದು ಬೇಸಿಕ್ ಅನ್ನ ಯೂಸ್ ಮಾಡೋದು ಒಳ್ಳೆಯದು, ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿ ಅದು ಕಾಣಿಸ್ತದೆ ಅದಕ್ಕಾಗಿ. ಹಾಗಾಗಿ ನಾವು ಇಲ್ಲಿ ಥೀಮ್ ಯಾವುದು ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡ್ವಿ. ಹಾಗೇನೆ ಇಲ್ಲಿ ಪ್ರಿವ್ಯೂ ಅಂತ ಇದೆ. ಪ್ರಿವ್ಯೂ ಅಂದ್ರೆ ನಮ್ಮ ಗೂಗಲ್ ಫಾರ್ಮ್ ಯಾವ ರೀತಿಯಾಗಿ ಕಾಣಿಸ್ತದೆ ಅನ್ನೋದನ್ನ ನಾವು ನೋಡಬಹುದು. ಈಗ ನಾವೇನು ಕ್ರಿಯೇಟ್ ಮಾಡಿದೀವಲ್ಲ, ಈ ನಾವು ರಚನೆ ಮಾಡಿರುವಂತಹ ಒಂದು ಗೂಗಲ್ ಫಾರ್ಮ್ ಇದೆಯಲ್ಲ, ಅದು ಯಾವ ರೀತಿಯಾಗಿ ಕಾಣಿಸುತ್ತೆ. ನಾವಿಲ್ಲಿ ಇದನ್ನ ರಿಕ್ವೈರ್ಡ್ ಅಂತ ಹಾಕಿದ್ದಕ್ಕೆ ಇಲ್ಲಿ ಒಂದು ಆಸ್ಟ್ರಿಚ್ ಅಂದ್ರೆ ಕೆಂಪು ಬಣ್ಣದಲ್ಲಿರುವಂತಹ ಒಂದು ನಕ್ಷತ್ರ ಚಿಹ್ನೆ ಕಾಣಿಸೋದನ್ನ ನೋಡಬಹುದು. ಹಾಗೇನೆ ನೆಕ್ಸ್ಟ್ ಪೇಜ್ಗೆ ಹೋಗುವಂಥದ್ದು, ಯಾಕಂದ್ರೆ ನಾವು ಎರಡು ಸೆಕ್ಷನ್ ಆಗಿ ಮಾಡಿದ್ವಿ ಇದನ್ನ. ಹಾಗಾಗಿ ಈ ಕಾಣಿಸೋದು ನೆಕ್ಸ್ಟ್ ಸೆಕ್ಷನ್ ಯಾಕಂತಂದ್ರೆ ಇದು ತುಂಬಿದವ್ರಿಗೆ ಈ ರಿಕ್ವೈರ್ಡ್ ಫೀಲ್ಡ್ ತುಂಬಿದ್ರೆ ಮಾತ್ರ ಇಲ್ಲಿ ನಾವು ನೆಕ್ಸ್ಟ್ ಸೆಕ್ಷನ್ ಇದೆ ಅಲ್ಲ ಅದು ಕ್ಲಿಕ್ ಆಗ್ತದೆ, ಅದರ್ವೈಸ್ ಅದು ಆಗೋದಿಲ್ಲ. ಆ ರೀತಿಯಾಗಿ ಹೀಗೆ ಇದು ಪ್ರಿವ್ಯೂ ಆಯ್ತು. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಬರ್ತದೆ. ಈ ಸೆಟ್ಟಿಂಗ್ಸ್ ನಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಜನರಲ್ ಸೆಟ್ಟಿಂಗ್ಸ್ ನಲ್ಲಿ ನೀವು ಯಾರು ಈ ಫಾರ್ಮ್ ಅನ್ನ ತುಂಬುತ್ತಾರೋ ಅವರ ಇಮೇಲ್ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾ ಇಲ್ವಾ ಅಂತ ಹೇಳ್ತದೆ. ಹಾಗೇನೆ ರೆಸ್ಪಾನ್ಸ್ ರೆಸಿಪ್ಟ್, ಯಾರು ಗೂಗಲ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡ್ತಾರೋ ಅವರಿಗೆ ಒಂದು ರೆಸಿಪ್ಟ್ ಹೋಗ್ಬೇಕು ಯಾವ ತರ ಅನ್ನೋದು ಕೂಡ ಇಲ್ಲಿದೆ. ಇಫ್ ರೆಸ್ಪಾಂಡೆಂಟ್ ಅಂದ್ರೆ ಯಾರು ಗೂಗಲ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡ್ತಾರೋ ಅವರು ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ, ಇಲ್ಲ ಆಲ್ವೇಸ್ ಅಂತ ಎರಡು ತರ ಇರ್ತದೆ. ಆಮೇಲೆ ಸೈನ್ ಇನ್ ಅಂದ್ರೆ ಒಂದು ಇಮೇಲ್ ಐ ಡಿ ಇಂದ ಒಬ್ರು ಮಾತ್ರ
ನಾವು ರೆಸ್ಪಾಂಡ್ ಮಾಡಬಹುದು. ಹಾಗಾಗಿ ನಾವು ಇದನ್ನ ಕ್ಲಿಕ್ ಮಾಡಿದ್ರೆ ಲಿಮಿಟ್ ಟು ಒನ್ ರೆಸ್ಪಾನ್ಸ್ ಅಂದ್ರೆ ಒಂದೇ ಪ್ರತಿಕ್ರಿಯೆ, ಒಂದು ಇಮೇಲ್ ಐಡಿಯಿಂದ ಒಂದೇ ಪ್ರತಿಕ್ರಿಯೆ ನೀಡೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಈಗ ಸಬ್ಮಿಟ್ ಆದ್ಮೇಲೆ ಕೆಲವೊಮ್ಮೆ ತಪ್ಪು ಮಾಹಿತಿ ಏನಾದರೂ ಇದ್ದು ಮತ್ತೊಮ್ಮೆ ನಾವು ಅದನ್ನ ಎಡಿಟ್ ಮಾಡೋಕೆ ಅವಕಾಶ ಕೊಡೋ ಹಾಗಿದ್ರೆ ಅದನ್ನ ನಾವಿಲ್ಲಿ ಚೆಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಇದು ಜನರಲ್ ಆಗಿರುವಂತಹ ಸೆಟ್ಟಿಂಗ್ಸ್. ಆಮೇಲೆ ಇಲ್ಲಿ ಎರಡನೇದಾಗಿ ಪ್ರೆಸೆಂಟೇಷನ್ ಅಂತ ಇದೆ. ಈ ಪ್ರೆಸೆಂಟೇಷನ್ ಇದ್ದಾಗ ಇಲ್ಲಿ ಯಾವ ರೀತಿಯಾಗಿ ಪ್ರೆಸೆಂಟೇಷನ್ ಮಾಡಬೇಕು, ಅದನ್ನ ಪ್ರೋಗ್ರೆಸ್ ಬಾರ್ ಹೇಗಿದೆ ಅಂದ್ರೆ, ಈಗ ನಾವು ಎಸ್ಪೆಷಲಿ ಇದು ಉಪಯೋಗ ಆಗುವುದು ಈ ಕ್ವಿಜಿಸ್ ನಂತ ಪ್ರಶ್ನೋತ್ತರಕ್ಕೆ ಕ್ವಶನ್ ಇದ್ದಾಗ ಆಗತ್ತೆ. ಅದನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅದು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ. ಹೀಗೆ ಗೂಗಲ್ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು.